ಇಡೀ ಜಗತ್ತನ್ನೇ ತಮ್ಮತ್ತ ತಿರುಗಿ ನೋಡುವಂತೆ ಮಾಡಿದ ನಮ್ಮ ಹೆಮ್ಮೆಯ ಇಸ್ರೋ ಸಂಸ್ಥೆಯ ವಿಜ್ಞಾನಿಗಳು ಚಂದ್ರಯಾನ 3 ಯಶಸ್ಸಿನ ಖುಷಿಯಲ್ಲಿದ್ದಾರೆ ಯಶಸ್ಸು ಪರಿಶ್ರಮದ ಫಲವಾದರೂ ಕೂಡ ಭಗವಂತನ ಕೃಪೆ ಕೂಡ ಹೌದು ಅನ್ನೋದನ್ನ ನಮ್ಮ ವಿಜ್ಞಾನಿಗಳು ಬಲವಾಗಿ ನಂಬಿದ್ದಾರೆ ಹಾಗಾಗಿ ಇವತ್ತು ಕೂಡ ದೇವಸ್ಥಾನದ ಪ್ರದಕ್ಷಿಣೆ ಮುಂದುವರಿಸಿದ್ದಾರೆ चंद्रन दक्षिण ध्रुव दल्लि प्रज्ञान रोवर् इळिसिद नम्म हेम्मेय इस्रो याव देशवू माडद साधने माडिदायितु प्रधानमंत्रिगळे विदेशदिंद बंदु विज्ञानिगळन्न अभिनंदिसिदायितु चंद्रयान 3 यशस्सिन फोटोगळन्न आंजनेयनिगे तिरुपति वेंकटेश्वरन किरीटक्के होलिसिदरु विज्ञानिगळु देवस्थानक्के होगि बंदाग अनेकरु कुहकनु आडिदरु आदरे यावदक्कू तले केडिसिकोळ्ळद इस्रो विज्ञानिगळु इवत्तु मत्ते टेंपल रन् माडिदारे इस्रो अध्यक्ष एस सोमनाथ केरळद तिरुवनंतपुरम भद्रकाळी देवस्थानक्के भेटी कोट्रु भद्रकाळी देगुलदल्लि विशेष पूजे सल्लिसिदरु इस्रो विज्ञानिगळु विज्ञान नंबबेकु देवस्थानगळन्न याके सुत्तबेकु अन्नो अनेकर प्रश्नेगे सोमनाथ नाजुकागि उत्तर कोट्रु See, I am an explorer. I explore moon. I explore the inner space. So it's a part of the journey of my life to explore both science and spirituality. So I come to many many temples. I read many many scriptures. So try to find the meaning of what our existence and our journey in this cosmos. So it's a part of the culture that we are all built to explore, find out inner self as well as outer self. So for the outer I do science. For the inner I come to temples. ಚಂದ್ರಯಾನ 3 ರ ಯಶಸ್ಸಿನ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ 104ನೇ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮುಕ್ತ ಕಂಠದಿಂದ ಶ್ಲಾಘಿಸಿದರು ಚಂದ್ರಯಾನ್ ಕಿ ಸಫಲತಾನೆ ಉತ್ಸವ ಕೆ ಇಸ್ ಮಾಹೌಲ್ ಕೋ ಕೈ ಗುಣಾ ಬಡಾ ದಿಯಾ ಹೈ ಚಂದ್ರಯಾನ್ ಕೋ ಚಂದ್ರಮಾ ಪರ್ ಪಹುಂಚೆ ಮಿಷನ್ ಚಂದ್ರಯಾನ್ ನಯ ಭಾರತ್ ಕಿ ಉಸ್ ಸ್ಪಿರಿಟ್ ಕಾ ಪ್ರತೀಕ ಬನ್ ಗಯಾ ಹೈ ಜೋ ಹರ್ ಹಾಲ್ ಮೇ ಜೀತನಾ ಚಾಹತಾ ಹೈ और हर हाल में जीतना जानता भी है। इन्नु चंद्रन अंगळ तलुपिरुव नम्म विक्रम केवल लैंडर मॉड्यूल मात्र अल्ल अदरल्लिरुव पेलोड गळु अध्ययन माडुव केलसवन्न कूड माड्ता होग्तवे हागाद्रे विक्रमन केलस शुरुवागिरोदु याव हंतदल्लिदे यावेल्ल रीतिय अध्ययन प्रक्रिये नडेयता इदे गमनिस्ता होगोण चंद्रन तापमान परीक्षेयन्न नडेसता इदे विक्रम ಅದರಲ್ಲಿರುವ ಪೇಲೋಡ್ ನ ಪ್ರಮುಖ ಕೆಲಸಗಳ ಪೈಕಿ ಇದು ಕೂಡ ಒಂದು ಚಂದ್ರನ ತಾಪಮಾನ ಯಾವ ರೀತಿ ಇದೆ ಅನ್ನೋದು ಚಂದ್ರನಲ್ಲಿ ವಾತಾವರಣ ಬದಲಾವಣೆ ಬಗ್ಗೆ ಟೆಸ್ಟಿಂಗ್ ಅನ್ನು ನಡೆಸುತ್ತಾ ಇದೆ ಇನ್ನು ಚಂದ್ರನಲ್ಲಿ ಸರಿಸುಮಾರು 10 ಸೆಂಟಿಮೀಟರ್ ನಷ್ಟು ಆ ನೆಲವನ್ನ ಕೊರೆದಿದೆ ವಿಕ್ರಮ ಮೇಲ್ಮೈನಲ್ಲಿ 60 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರೋದ್ರ ಬಗ್ಗೆ ಭೂಮಿಗೆ ಮಾಹಿತಿಯನ್ನ ರವಾನಿಸಿದೆ ಇನ್ನು ಚಂದ್ರನ ನೆಲದಲ್ಲಿ ಅಂದ್ರೆ 10 ಸೆಂಟಿಮೀಟರ್ ನಷ್ಟು ಆಳಕ್ಕೆ ಹೋದ ಸಂದರ್ಭದಲ್ಲಿ -10 ಡಿಗ್ರಿ ಅಷ್ಟು ತಾಪಮಾನ ಕುಸಿದಿರುವ ಬಗ್ಗೆ ಕೂಡ ಮಾಹಿತಿಯನ್ನ ರವಾನಿಸಿದೆ ಇನ್ನು ಈ ವಿಕ್ರಮನಲ್ಲಿರುವ ಪೇಲೋಡ್ ಚಾಸ್ಟ್ ಪೇಲೋಡ್ ನಲ್ಲಿ 10 ರೀತಿಯ ಸೆನ್ಸಾರ್ ಗಳನ್ನು ಈ ಕಾರ್ಯಕ್ಕೋಸ್ಕರನೆ ಅಳವಡಿಸಿ ಕಳಿಸಲಾಗಿದೆ ಈ ಚಾಸ್ಟ್ ಪೇಲೋಡ್ ಮೂಲಕ ಪರಿಶೀಲನೆಯನ್ನ ನಡೆಸುತ್ತಾ ಇದ್ದಾನೆ ವಿಕ್ರಮ ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿದೆ ಇಸ್ರೋ ತನ್ನ ಅಧಿಕೃತ ಟ್ವಿಟರ್ ಖಾತೆ ಹಾಗೆ ಇತರೆ ಸಾಮಾಜಿಕ ಜಾಲತಾಣದ ಖಾತೆ ಮೂಲಕ ವಿಕ್ರಮ ನಿರ್ವಹಿಸುತ್ತಾ ಇರುವ ಕೆಲಸದ ಬಗ್ಗೆ ಇಸ್ರೋ ಮಾಹಿತಿಯನ್ನ ಹಂಚಿಕೊಂಡಿದೆ ಇನ್ನು 104ನೇ ಮನ್ ಕಿ ಬಾತ್ ನಲ್ಲಿ ಪ್ರಧಾನಿ ಮೋದಿ ಇವತ್ತು ಬೆಂಗಳೂರಿನ ಧನ್ಪಾಲ್ ಬಗ್ಗೆ ಮಾತನಾಡಿದರು ಬಿಎಂಟಿಸಿ ಯಲ್ಲಿ ಬಸ್ ಚಾಲಕರಾಗಿ ಆಮೇಲೆ ಪ್ರವಾಸಿ ತಾಣಗಳ ಮಾರ್ಗದರ್ಶಕರಾಗಿ ಬೆಂಗಳೂರಿನ ಪರಂಪರೆಯನ್ನ ಅನ್ವೇಷಣೆ ಮಾಡುತ್ತಿರುವ ಧನ್ಪಾಲ್ ರಿಗೆ ಮೋದಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು बेंगलुरु के ट्रांसपोर्ट ऑफिस में ड्राइवर का काम करते थे धनपाल जी पर्यटकों को शहर के अलग अलग पर्यटन स्थलों पर ले जाया करते थे ऐसी ही एक ट्रिप पर किसी टूरिस्ट ने उनसे पूछ लिया बेंगलुरु में टैंक को सेंकी टैंक क्यों कहा जाता है उन्हें बहुत ही खराब लगा कि उन्हें इसका जवाब पता नहीं था ऐसे में उन्होंने खुद की जानकारी बढ़ाने पर फोकस किया कि उन्होंने एपिग्राफी यानी शिलालेखों से जुड़े विषय में डिप्लोमा भी कर लिया हालांकि अब वे रिटायर हो चुके हैं लेकिन बेंगलुरु के इतिहास खंगालने का उनका शौक अब भी बरकरार है
ದೆಹಲಿ ಖಲಿಸ್ತಾನವಾಗಲಿದೆ. ಖಲಿಸ್ತಾನ್ ಜಿಂದಾಬಾದ್. ಇದು ರಾಷ್ಟ್ರ ರಾಜಧಾನಿಯ ಮೆಟ್ರೋ ನಿಲ್ದಾಣದಲ್ಲಿ ಕಾಣಿಸಿದ ಬರಹಗಳು. G20 ಸಭೆಗೆ ಅಣಿಯಾಗ್ತಿರೋ ಹೊತ್ತಿನಲ್ಲೇ ದೆಹಲಿಯಲ್ಲಿ ಇಂಥ ಬೆಳವಣಿಗೆ ಪೊಲೀಸರ ನೆಮ್ಮದಿ ಹಾಳು ಮಾಡಿದೆ. G20 ಶೃಂಗಸಭೆಯು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸೆಪ್ಟೆಂಬರ್ 9 ಮತ್ತು 10 ನಡೆಯಲಿದೆ. ಈ ಸಮ್ಮೇಳನವನ್ನ ಯಶಸ್ವಿಗೊಳಿಸಲು ಭರದ ಸಿದ್ಧತೆಗಳು ನಡೆಯುತ್ತಿವೆ. ಇದರ ಮಧ್ಯೆ ಖಲಿಸ್ತಾನಿ ಬರಹಗಳು ಪೊಲೀಸರ ನಿದ್ದೆಗೆಡಿಸಿದೆ. ಹೌದು, ದೆಹಲಿಯ 5 ಮೆಟ್ರೋ ನಿಲ್ದಾಣಗಳಲ್ಲಿ ಖಲಿಸ್ತಾನಿ ಘೋಷಣೆಗಳನ್ನು ರಾತ್ರೋರಾತ್ರಿ ಬರೆದಿದ್ದಾರೆ. ದೆಹಲಿಯು ಖಲಿಸ್ತಾನವಾಗಲಿದೆ, ಖಲಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಬರೆಯಲಾಗಿದೆ. ದೆಹಲಿಯ ಶಿವಾಜಿ ಪಾರ್ಕ್ನಿಂದ ಪಂಜಾಬಿ ಬಾಗ್ವರೆಗೂ ಹಲವಾರು ಮೆಟ್ರೋ ನಿಲ್ದಾಣಗಳಲ್ಲಿ ಖಲಿಸ್ತಾನ್ ಪರ ಘೋಷಣೆಗಳನ್ನ ಈ ರೀತಿಯ ಘೋಷಣೆಗಳು ಮೊಳಗಿವೆ. ವಿಷಯ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ದೌಡಾಯಿಸಿದ್ರು. आज तकरीबन 11 बजे हमको नागलोई थाने में इन्फॉर्मेशन मिली है कि ऐसे ऐसे कुछ स्लोगन्स लिखे हुए हैं मेट्रो स्टेशन के बाहर, तो हम अभी केस तुरंत उसमें केस रजिस्टर करके अब तफ्तीश हमने शुरू कर दिया. ಸೆಪ್ಟೆಂಬರ್ 9 ಮತ್ತು 10 ರಾಷ್ಟ್ರ ರಾಜಧಾನಿಯಲ್ಲಿ ಶೃಂಗಸಭೆ ನಡೆಯುವ ಸಂದರ್ಭದಲ್ಲೇ ಇಂಥ ಖಲಿಸ್ತಾನಿ ಬರಹಗಳು ದೆಹಲಿಯಲ್ಲಿ ಸಂಚಲನ ಮೂಡಿಸಿದೆ. ಸದ್ಯಕ್ಕೆ ಎಲ್ಲಾ ಮೆಟ್ರೋ ನಿಲ್ದಾಣಗಳಲ್ಲಿದ್ದ ಬರಹಗಳನ್ನ ಪೊಲೀಸರು ಬಣ್ಣ ಬಳಿದು ಮುಚ್ಚಿ ಹಾಕಿದ್ದಾರೆ. ಪ್ರಮುಖ ರಸ್ತೆಗಳಲ್ಲಿ ಸಿಸಿಟಿವಿಗಳನ್ನ ಪರಿಶೀಲಿಸ್ತಾ ಇದ್ದು ಆರೋಪಿಗಳಿಗಾಗಿ ತೀವ್ರ ಶೋಧ ನಡೆಯುತ್ತಿದೆ. ಹುಬ್ಬಳ್ಳಿಯಲ್ಲಿ ನ್ಯೂಸ್ 18 ವತಿಯಿಂದ ಕರುನಾಡ ಹಬ್ಬ ನಡೀತಾ ಇದೆ. ಮೂರನೇ ದಿನವೂ ವೈವಿಧ್ಯಮಯ ಕಾರ್ಯಕ್ರಮಗಳ ಆಯೋಜನೆ ಮಾಡಲಾಗಿದೆ. ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆ ಇದೆ. ವೇದಿಕೆ ಮೇಲೆ ತಮ್ಮ ಪ್ರತಿಭೆಯನ್ನ ತೋರುತ್ತಿದ್ದಾರೆ ಮಕ್ಕಳು. ಇನ್ನು ಮಹಿಳೆಯರಿಗೆ ಅಡುಗೆ ಸ್ಪರ್ಧೆ ಇದೆ. ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಸೇರಿದಂತೆ ಹಲವು ಸ್ಪರ್ಧೆಗಳಿವೆ. ಮತ್ತೊಂದೆಡೆ ವಸ್ತು ಪ್ರದರ್ಶನ ಎಲ್ಲರ ಗಮನ ಸೆಳಿತಾ ಇದೆ. ಸಾಕಷ್ಟು ಜನ ಕರುನಾಡ ಹಬ್ಬಕ್ಕೆ ಬರ್ತಿದ್ದಾರೆ. ದಿನದ ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ನಲ್ಲಿ.